ಮುನ್ಸ್ಕೊಂಡ್ ಕೂತವ್ರು ಮೂರ್ ಮುದ್ದೆ ತಿಂದ್ರು, ನಾಚ್ಕೊಂಡ್ ಕೂತವ್ರು ನಾಲ್ಕು ಮುದ್ದೆ ತಿಂದ್ರು ಅಂದಂಗೆ ನಮ್ ಮನೆ ಕತೆ. ನೋಡ್ದೇನೋ ನೀನ್ ಹೇಳ್ತೀನ, ನಾನೀಗ ಊಟ ಮಾಡುದೆ ತಪ್ಪ. ಹೆಣ್ಣೆಚ್ಚಾದ್ರೆ ಮನೆ ಕೆಟ್ಟೋಯ್ತು, ಹಾಲುಕ್ಕಿದ್ರೆ ಒಲೆ ಕೆಟ್ಟೋಯ್ತು ಅಂತಾರೆ. ನೀನ್ ಅವಳ ಕೈಯಲ್ಲಿ ಇಟ್ಟಿಲ್ಲ ಬಿಡೋ. ಲೇ ಹೋಗಿ ಬಂದು ಮೂಗಿ ಬರ್ದಂಗೆ ಅಮೂನ್ ಯಾಕೆ ಗೋಳೆ ಕೊಂತ್ಯಾ? ಮತ್ತ್ಯಾಕೆ ತಿನ್ನಕ್ಕಿಲ್ಲ ತಿನ್ನಕ್ಕಿಲ್ಲ ಅಂತ ಸೋಕಿ ಮಾಡ್ಬೇಕು? ಸಾಯ್ತೀನಿ ಸಾಯ್ತೀನಿ ಅಂತ ಸಾವಿರ ಕೋಳಿ ಕುಯ್ಕೊಂಡ್ ತಿಂದ್ರಂತೆ. ನೀನು ಸರಿ ಇದ್ಯಾ ತಕ್ಕ? ಅಕ್ಕಿನೂ ಖರ್ಚಾಗ್ಬಾರ್ದು, ಅಕ್ಕನ್ ಮಗಳು ಬಡವಾಗ್ಬಾರ್ದು. ನೀನ್ ನೆಟ್ಕಿದ್ರೆ ನನ್ಗೆ ಆಗ್ಬೇಕಿತ್ತು ಈ ಹಣೆ ಬರ. ಗುಣ ನೋಡಿ ಹೆಂಡ್ತ ನೆಲ ನೋಡಿ ನೇಗಿಲಿಡು ಅಂತಿದ್ರು, ಆದ್ರೂ ಈ ಮೂದೇವಿನ ಕಟ್ಕೊಂಡ್ ಬಂದ. ಬಡ್ಕೊಂಡೆ ಆ ಶೇಖರಪ್ಪನ್ ಮಗಳನ್ನ ಮದುವೆ ಮಾಡು ಅಂತ. ಹೊಲ ಮನೇನಾದ್ರೂ ಸಿಕ್ತಿತ್ತು. ಅಯ್ಯೋ ಆ ಶೇಖರಪ್ಪನ್ ಮಗಳು ಮದುವೆ ಆಗಿದ್ರೆ ಅಗ್ಗುದಾಸಗೆ ಮುಗ್ಳು ತಂದಂಗ ಆಗ್ತಿತ್ತು. ನಲ್ಲಿ ಮನೇಲಿ ಏನೇ ಆದ್ರು ಅನಿಸ್ತಿಲ್ಲ ಶನೇಶ್ವರನೇ ಮೂಲ ಅಂದಂಗೆ ನನ್ ಪ್ರಾಣ ಎಂತೀರ. ದ್ರಾಕ್ಷಿ ಸಿಹಿ ಅಂತ ಬೇಸೆ ಮಾಂಸ ತಿಂದಂಗೆ ಆ ಹಸನ ಹಿಂಡಿ ಇಪ್ಪೆಕಾಯಿ ಮಾಡಿ ಈಗ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡ್ರೆ ಹೆಂಗೆ? ರಾತ್ರಿ ಕೂಳಿಲ್ಲ, ಹೋಗಿ ನಿಮ್ ಸೋದ್ರ ಮಾಂತವ ಸಿರಾಗಿನಾದ್ರೂ ಈಸ್ಕೊಂಡ್ ಬರ್ಬಾರ್ದ? ಅಯ್ಯೋ ಎಲ್ಲಾದ್ರೂ ಉಂಟಾ? ಬರ್ತಾನ ಬಂದಾಗ ನೆಂಟು ಮನೆ ಬಾಗು ಸೇಬಾರ್ದು ಅಂತಾರೆ. ನಾನ್ ಹೆಂಗೋ ಪಾಟ್ ಪಾಟ್ ತಂದಾಕ್ತೀನಿ, ನೀನ್ ಮಾಡಾಕು. ತೃಪ್ತಿಯೇ ಸೌಭಾಗ್ಯ, ಅತೃಪ್ತಿಯೇ ದೌರ್ಭಾಗ್ಯ ಅಂದವ್ರೆ ಹಿರಿಯರು. ಆಹಾಹಾ ಇಂತ ತತ್ವಕ್ಕೆ ಏನ್ ಕಡಿಮೆ ಇಲ್ಲ. ಮಂಡಷ್ಟ್ ಮಾತ್ಕಿಂತ ತ್ರಿಂಡಷ್ಟ್ ಕೆಲ್ಸ ಲೇಸು ಅಂತ ಹೇಳಿದ್ದಾರೆ. ತಂದಾಕೋ ದುಡ್ಮೇಲಿ ಸಂಸಾರ ಮಾಡೋದು ಒಂದೇ, ಸೂಜಿಲಿ ಗುಡ್ಡ ತೊಡೋದು ಒಂದೇ ಕರ್ಮ. ಮನೆಗ್ ಬರದೇ ತಪ್ಪು, ದಿನ ಕಯನ್ ಗಳೇನ್ಯಾರು ನಿನ್ ಬಿದ್ದಿದ್ದೆಗಳು. ಇದ್ದಂಗ ಹೇಳಿದ್ರೆ ಎದ್ ಬಂದ್ ಎದೆಗೋದ್ರಂತೆ. ಮಗ ಲೇ ಮಗ, ಸೊಸೆ ಲೇ ಸೊಸೆ, ಇಬ್ರು ಎಲ್ಲೋದ್ರಪ್ಪ ಈ ಕುರುಡಿನ ಕಾಡಲ್ಲಿ ಬಿಟ್ಟದಂಗೆ?